ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಟೆಸ್ಟ್ ಯಾವುದಂದರೆ ಟೆಸ್ಟ್ ನಂಬರ್ ಹದಿನಾರು ಗಾದೆ ಮಾತುಗಳ ಮೇಲೆ ಒಂದು ಇಪ್ಪತ್ತೈದು ಅಂಕಗಳ ಟೆಸ್ಟನ್ನು ನೋಡೋಣ ಏಕೆಂದರೆ ಇತ್ತೀಚಿನ ಒಂದು ಎಫ್ ಡಿ ಹಾಗೂ ಎಚ್ ಡಿ ಎಕ್ಸಾಮ್ಗಳಲ್ಲಿ ಗಾದೆ ಮಾತುಗಳ ಮೇಲೆ ಒಂದು ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಗಾದೆ ಮಾತುಗಳನ್ನು ನೋಡೋಣ ಹಾಗೆ ನಾನು ನಿ ಇವತ್ತಿನ ಒಂದು ದಿನ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದು ಮುನ್ನೂರ ಮುನ್ನೂರರಷ್ಟು ಪ್ರಮುಖವಾಗಿರುವಂಥ ಗಾದೆ ಮಾತುಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಹೋಗಿಬಿಟ್ಟು ಆ ಒಂದು ಕಲೆಕ್ಟ್ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಹಾಗೂ ಅಲ್ಲಿ ಗಾದೆ ಮಾತುಗಳನ್ನ ಒಂದು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇವತ್ತಿನ ಒಂದು ಟೆಸ್ಟನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಜಾಯಿನ್ ಆಗಿದ್ದೀರಾ ಅಥವಾ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಬೆಲ್ ಐಕನ್ ಒತ್ತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಿನ್ನೆಯ ಒಂದು ವಚನ ಯಾವುದು ಇತ್ತು ಅಂತ ನೋಡೋಣ ಹಾಗೆ ಅದರ ಒಂದು ವಚನಕಾರರು ಯಾರು ಅಂತ ಕೂಡ ನೋಡೋಣ ನಿನ್ನೆ ವಚನ ಏನಂದ್ರೆ ಮಾಡಿದ ನೆಂಬುವುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬುವುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿತ್ತ ನೀವನು ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ಹೇಳ್ತಾರೆ ಸೊ ಈ ವಚನಗಳನ್ನ ನಾನು ಯಾಕೆ ಮಾ ಡೈಲಿ ಒಂದು ವಚನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸೊ ವಚನಗಳ ಮೇಲೆ ಏನೋ ಪ್ರಶ್ನೆ ಬರುತ್ತೆ ಸೊ ನಿಮಗೆ ಎಲ್ಲಾ ವಚನಗಳನ್ನ ಒಮ್ಮೆ ನೆನ್ಪಿಟ್ಕೊಳ್ಳೋಕ್ಕಾಗೋಲ್ಲ ಡೈಲಿ ಒಂದೊಂದು ವಚನ ಮಾಡ್ತಾ ಹೋದ್ರೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೂ ಈ ಒಂದು ವಚನವನ್ನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಚನವನ್ನ ಕೊನೆಯಲ್ಲೇ ನೋಡೋಣ ಹಾಗೆ ಇವತ್ತಿನ ಟೆಸ್ಟ್ ಅನ್ನ ಪ್ರಾರಂಭಿಸೋಣ ಮೊದಲನೆಯ ಪ್ರಶ್ನೆ ನೋಡಿ ಮೊದಲನೆಯ ಪ್ರಶ್ನೆಯನ್ನ ಏನಿದೆ ಅಂದ್ರೆ ಬಾಯಲ್ಲೆಲ್ಲ ವೇದಾಂತ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಮಾಡಬೇಕು ಈ ಒಂದು ಗಾದೆ ಮಾತನ್ನ ಆಡುವುದೆಲ್ಲಾ ರಾಧಾಂತ ಮಾಡುವುದೆಲ್ಲ ರಾಧಾಂತ ಮಾಡುವುದೆಲ್ಲ ಸಿದ್ಧಾಂತ ಹೇಳುವುದೆಲ್ಲ ಬದನೆಕಾಯಿ ನೋಡು ನೋಡಿ ಏನಾಗುತ್ತೆ ಈ ಒಂದು ಗಾದೆ ಮಾತು ಸೊ ಈ ಗಾದೆ ಮಾತನ್ನು ಏನು ಮಾಡೋಣ ನೋಡೋಣ ಬಾಯಲ್ಲೆಲ್ಲ ವೇದಾಂತ ಮಾಡುವುದೆಲ್ಲ ರಾಧಾಂತ ಸೊ ನೀವು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಹೀಗೆಲ್ಲ ಕೊಟ್ಟಾಗ ಆಡೋದೆಲ್ಲ ರಾಧ್ಯಾಂತ ಆಗ್ಬೋದು ಮಾಡ್ಬೋದು ಹೇಳ್ಬೋದು ನೀವು ಇಲ್ಲ ಮಾಡೋದೆಲ್ಲ ಸಿದ್ಧಾಂತ ಸೊ ಸರಿಯಾಗಿ ಒಂದು ಗಾದೆ ಮಾತುಗಳನ್ನ ಓದಿ ಈಜಿ ಆಗುತ್ತೆ ಬಾಯಲ್ಲೆಲ್ಲ ವೇದಾಂತ ಮಾಡುವುದೆಲ್ಲ ರಾಧಾಂತ ಅನ್ನುವಂಥದ್ದು ಗಾದೆ ಒಂದು ಕಂಪ್ಲೀಟ್ ಆಗುತ್ತೆ ಇನ್ನು ಎರಡನೆಯ ಪ್ರಶ್ನೆ ಕಾಗೆಗೆ ಯಜಮಾನನ ಸ್ಥಾನ ಕೊಟ್ಟರೆ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡಿ ಮನೆಯ ತುಂಬಾ ನೀರು ಮನೆ ತುಂಬಾ ಪಿಷ್ಟ ಮನೆಯ ತುಂಬಾ ಹೊಲಸು ಮನೆಯ ತುಂಬಾ ದೋಷ ಸರಿಯಾಗಿ ಉತ್ತರಿಸಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಕಾಗೆಗೆ ಯಜಮಾನನ ಸ್ಥಾನ ಕೊಟ್ಟರೆ ಮಣೆ ತುಂಬಾ ಪಿಷ್ಟ ಸೊ ಈ ಒಂದು ಗಾದೆ ಮಾತು ಕಂಪ್ಲೀಟ್ ಆಗುತ್ತೆ ಈ ತರ ಗಾಗೆ ಕಾಗೆಗೆ ಯಜಮಾನನ ಸ್ಥಾನ ಕೊಟ್ಟರೆ ಏನ್ ಮಾಡುತ್ತೆ ಕಾಗೆ ಮನೆ ತುಂಬಾ ಪಿಷ್ಟ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದು ಒಂದು ಗಾದೆ ಮಾತು ಇನ್ನ ಮೂರನೇ ಒಂದು ಗಾದೆ ಮಾತನ್ನ ನೋಡೋದಾದ್ರೆ ಪ್ರಶ್ನೆ ನೋಡೋದಾದ್ರೆ ಹಾಗಲಕಾಯಿಗೆ ಡ್ಯಾಶ್ ಡ್ಯಾಶ್ ಸಾಕ್ಷಿ ಹೇಳಿದ ಹಾಗೆ ಅಂದ್ರೆ ಯಾವ್ದಾಗತ್ತೆ ನೋಡಿ ಮಾವಿನಕಾಯಿ ಸಾಕ್ಷಿ ಹೇಳಿದ ಹಾಗೆ ಬದನೆಕಾಯಿ ಮೇವಿನಕಾಯಿ ಬೇವಿನಕಾಯಿ ನಿಂಬೆಕಾಯಿ ಸರಿಯಾಗಿ ಉತ್ತರಿಸಿದ್ದಾರೆ ಅನ್ಕೋತೀನಿ ಉತ್ತರ ನೋಡೋಣ ಯಾವ್ದಂದ್ರೆ ಬೇವಿನಕಾಯಿ ಸಾಕ್ಷಿ ಹೇಳಿದ ಹಾಗೆ ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಏನಂತಾರಲ್ಲ ಆ ತರ ಆಗಿನ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳಿದ ಹಾಗೆ ನಾಲ್ಕನೇ ಪ್ರಶ್ನೆ ನೋಡೋಣ ಒಗ್ಗಟ್ಟಿಲ್ಲದ ಊರಲ್ಲಿ ಡ್ಯಾಶ್ ಡ್ಯಾಶ್ ಇರಬೇಡ ಅಂದ್ರೆ ಒಪ್ಪತ್ತು ಇರಬೇಡ ಎರಡೊತ್ತು ಇರಬೇಡ ಮೂರತ್ತು ಇರಬೇಡ ನಾಲ್ಕೊತ್ತು ಇರಬೇಡ ಸರಿಯಾಗಿ ಉತ್ತರಿಸಿದ ಕೂತಿನಿ ಒಗ್ಗಟ್ಟಿಲ್ಲದ ಊರಲ್ಲಿ ಒಪ್ಪತ್ತು ಇರಬೇಡ ಅಂದ್ರೆ ಒಗ್ಗಟ್ಟಿಲ್ಲ ಒಂದು ಊರಲ್ಲಿ ನಾವು ಒಂದು ಹೊತ್ತು ಕೂಡ ಇರಬಾರದು ಅನ್ನುವಂಥದ್ದು ಈ ಗಾದೆ ಮಾತಿನ ಒಂದು ಅರ್ಥ ಆಗುತ್ತೆ ಒಗ್ಗಟ್ಟಿಲ್ಲದ ಊರಲ್ಲಿ ಒಪ್ಪತ್ತು ಇರಬೇಡ ಇನ್ನ ಐದನೇ ಗಾದೆ ಮಾತನ್ನ ಒಂದು ಪ್ರಶ್ನೆಯನ್ನು ನೋಡೋಣ ಹಂಪಿಗೆ ಹೋಗುವುದಕ್ಕಿಂತ ಡ್ಯಾಶ್ ಡ್ಯಾಶ್ ಲೇಸು ಅಂತ ಕೊಟ್ಟಿದ್ದಾರೆ ಮನೆಯಲ್ಲಿರುವುದೇ ಲೇಸು ಕೊಂಪೆಯಲ್ಲಿರುವುದೇ ಲೇಸು ಗುಡಿಗೆ ಹೋಗುವುದು ಲೇಸು ಗುಡಿಸಲಿಲ್ಲ ಗುಡಿಸಲಲ್ಲಿ ಇರುವುದು ಲೇಸು ಅಂತ ಕೊಟ್ಟಿದ್ದಾರೆ ನೋಡಿ ಯಾವ್ದಾಗುತ್ತೆ ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೇನೆ ಉತ್ತರ ನೋಡೋಣ ಹಂಪಿಗೆ ಹೋಗುವುದಕ್ಕಿಂತ ಕೊಂಪೆಯಲ್ಲಿ ಇರುವುದು ಲೇಸು ಅಂತ ಈ ಒಂದು ಗಾದೆ ಮಾತಿನ ಅರ್ಥ ಆಗತ್ತೆ ಹಂಪಿಗೆ ಹೋದು ಹೋಗುವುದಕ್ಕಿಂತ ಕೊಂಪೆಯಲ್ಲಿ ಇರುವುದೇ ಲೇಸು ನಾ ಆರನೇ ಗಾದೆ ಮಾತಿನ ಪ್ರಶ್ನೆಯನ್ನು ನೋಡೋಣ ಸಾಲ್ಗಾರ ಸುಮ್ಮನಿದ್ರು ಡ್ಯಾಶ್ ಡ್ಯಾಶ್ ಸುಮ್ಮನಿರ ಸುಮ್ಮನಿರ ಅಂದರೆ ಸಾಲ್ಗಾರ ಸುಮ್ಮನಿದ್ರು ಯಾರು ಸುಮ್ಮ ಅಂತ ಒಂದು ಕೇಳಿದ್ದಾರೆ ಸಾಹುಕಾರ ಸುಮ್ಮನಿರ ಹೋರಾಟಗಾರ ಸುಮ್ಮನಿರ ಸಾಕ್ಷಿಗಾರ ಸುಮ್ಮನಿರ ಯಜಮಾನ ಸುಮ್ಮನಿರ ಯಾರು ಸುಮ್ಮ ಅಂತ ಕೇಳಿದ್ದಾರೆ ಉತ್ತರ ಕೊಟ್ಟಿದ್ರೆ ಏನು ಕೊತ್ತೆ ಉತ್ತರ ನೋಡೋಣ ಸಾಲ್ಗಾರ ಸುಮ್ಮನಿದ್ರು ಯಾರು ಸುಮ್ಮನಿರಲ್ಲ ಅಂದ್ರೆ ಸಾಕ್ಷಿಗಾರ ಸುಮ್ಮನಿರಲ್ಲ ಸಾಲ್ಗಾರ ಸುಮ್ಮನಿದ್ರು ಸಾಕ್ಷಿಗಾರ ಸುಮ್ಮನಿರ ಅಂತ ಒಂದು ಗಾದೆ ಮಾತೆ ಕಂಪ್ಲೀಟ್ ಆಗುತ್ತೆ ಏಳನೆಯ ಪ್ರಶ್ನೆಯನ್ನ ನೋಡೋಣ ನೆಂಟರು ಮನೆಗೆ ಮೂಲ ಡ್ಯಾಶ್ ಡ್ಯಾಶ್ ಹೊಲಕ್ಕೆ ಮೂಲ ಅಂತ ಹೇಳಿದ್ದಾರೆ ನೆಂಟರು ಮನೆಗೆ ಮೂಲ ಆದರೆ ದುಡಿ ದುಡಿಯದ ಎತ್ತು ಹೊಲಕ್ಕೆ ಮೂಲ ಕುಂಟೆತ್ತು ಹೊಲಕ್ಕೆ ಮೂಲ ಒಂಟೆತ್ತು ಹೊಲಕ್ಕೆ ಮೂಲ ಮಲಗುವ ಎತ್ತು ಹೊಲಕ್ಕೆ ಮೂಲ ಅಂತ ಕೊಟ್ಟಿದ್ದಾರೆ ಯಾವುದಾಗತ್ತೆ ನೋಡಿ ಹಾಗೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಉತ್ತರವನ್ನು ನೋಡೋಣ ಏನಾಗುತ್ತೆ ಅಂದರೆ ನೆಂಟರು ಮನೆಗೆ ಮೂಲ ಆದರೆ ಕುಂಟತ್ತು ಹೊಲಕ್ಕೆ ಮೂಲ ಅಂತ ಹೇಳ್ತಾರೆ ಇದೊಂದು ಗಾದೆ ಮಾತು ನೆಂಟರು ಮನೆಗೆ ಮೂಲ ಆದರೆ ಕುಂಟತ್ತು ಏನಂತೆ ಹೊಲಕ್ಕೆ ಮೂಲ ಆಗುತ್ತೆ ಯಾಕಂದರೆ ಕುಂಟತ್ತನ್ನು ತಗೊಂಡು ಏನು ಮಾಡಬೇಕು ಹೊಲದಲ್ಲಿ ಅದು ಒಂಥರ ಮೂಲೆ ಮೂಲ ಆದ ಹಾಗೆ ಅದಕ್ಕೆ ನೆಂಟರು ಮನೆಗೆ ಮೂಲ ಆದರೆ ಕುಂಟತ್ತು ಹೊಲಕ್ಕೆ ಮೂಲ ಇನ್ನು ಎಂಟನೇ ಪ್ರಶ್ನೆಯನ್ನು ನೋಡೋಣ ಗಣೇಶನನ್ನು ಮಾಡುವಂದರೆ ಅವರ ಡ್ಯಾಶ್ ಡ್ಯಾಶ್ ಮಾಡಿದಂತ ಮಾಡಿದನಂತೆ ಗಣೇಶನನ್ನ ಮಾಡು ಅಂದ್ರೆ ಅವರ ಡ್ಯಾಶ್ ಡ್ಯಾಶ್ ಮಾಡಿದನಂತೆ ಅಂದ್ರೆ ಅವರ ಅಪ್ಪನನ್ನ ಮಾಡಿದನಂತೆ ತಾತನನ್ನ ಮಾಡಿದನಂತೆ ಅಜ್ಜಣ್ಣ ಮಾಡಿದನಂತೆ ದೊಡ್ಡಪ್ಪನನ್ನ ಮಾಡಿದನಂತೆ ನೋಡಿ ಯಾವ್ದಾಗುತ್ತೆ ಸರಿಯಾದ ಉತ್ತರ ನೋಡೋಣ ಗಣೇಶನನ್ನ ಮಾಡು ಅಂದ್ರೆ ಅವರ ಅಪ್ಪಣ್ಣ ಮಾಡಿದನಂತೆ ಅಂತಾರಲ್ಲ ಅಂದ್ರೆ ನಾವು ಯಾವ್ದಾದ್ರು ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ದಾಗ ಈ ತರ ಹೇಳ್ತಾರೆ ಗಣೇಶನನ್ನ ಮಾಡಂದ್ರೆ ಅವ್ರ ಅಪ್ಪನ್ನ ಮಾಡಿದಂತೆ ಅಂತಾರೆ ಸರಿಯಾಗಿ ಮಾಡದೇ ಇರುವಾಗ ಕೆಲಸವನ್ನು ಇನ್ನ ಒಂಬತ್ತನೆಯ ಪ್ರಶ್ನೆ ಸಂತೋಷವೇ ಯೌವ್ವನ ಡ್ಯಾಶ್ ಡ್ಯಾಶ್ ಮುಪ್ಪು ಅಂತ ಕೊಟ್ಟಿದ್ದಾರೆ ನೋಡಿ ಸಂತೋಷವೇ ಯವನ ದುಃಖವೇ ಮುಪ್ಪ ಚಿಂತೆಯೇ ಮುಪ್ಪು ಸೌಖ್ಯವೇ ಮುಪ್ಪು ಸುಖವೇ ಮುಪ್ಪು ಯಾವ್ದಾಗುತ್ತೆ ನೋಡಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೀನಿ ಸಂತೋಷವೇ ಯವನ ಚಿಂತೆಯೇ ಮುಪ್ಪು ಸಂತೋಷದಿಂದ ಇದ್ರೆ ಯೌವನ ಥರ ಇರ್ಬೋದು ಚಿಂತೆ ಮಾಡಕತ್ತರೆ ಮುಪ್ಪು ಬರುವ ಬರ ಬರುವ ಹಾಗೆ ಅಂತ ಈ ಒಂದು ಗಾದೆಯ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲರೂ ಸಂತೋಷದಿಂದಿರೋಣ ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತನೆಯ ಪ್ರಶ್ನೆ ಹಸಿದವರ ಮುಂದೆ ಡ್ಯಾಶ್ ಡ್ಯಾಶ್ ಮಾಡಿದ ಹಾಗೆ ಅಂದರೆ ಭಾಷಣ ಮಾಡಿದ ಹಾಗೆ ಊಟ ಮಾಡಿದ ಹಾಗೆ ಮಲಗಿದ ಹಾಗೆ ಹಠ ಮಾಡಿದ ಹಾಗೆ ಹಸಿದವರ ಮುಂದೆ ಏನು ಮಾಡಿದ ಹಾಗೆ ನೋಡಿ ಉತ್ತರ ನೋಡೋಣ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೀನಿ ಹತ್ತನೇ ಪ್ರಶ್ನೆಯ ಉತ್ತರ ಭಾಷಣ ಆಗುತ್ತೆ ಹೇಗಂದ್ರೆ ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ ಅಂದರೆ ಅವ್ರಿಗೆ ಅಷ್ಟಿರುತ್ತೆ ಹಸಿದವರ ಮುಂದೆ ಭಾಷಣ ಬಗ್ಗೆ ಅಕತ್ತ ಅಂತಾರಲ್ಲ ಆತರ ಹಸಿದವರ ಮುಂದೆ ಭಾಷಣ ಮಾಡಿದ ಹಾಗೆ ಇನ್ನ ಹನ್ನೊಂದನೆಯ ಪ್ರಶ್ನೆ ಎತ್ತಿಗೆ ಜ್ವರ ಬಂದರೆ ಒಂದು ಡ್ಯಾಶ್ ಡ್ಯಾಶ್ಗೆ ಬರೆ ಹಾಕಿದ ಹಾಕಿದರಂತೆ ಅಂದ್ರೆ ಕೋಣಕ್ಕೆ ಬರೆ ಹಾಕಿದರಂತೆ ಎಮ್ಮೆಗೆ ಬರೆ ಹಾಕಿದರಂತೆ ಕತ್ತೆಗೆ ಬರೆ ಹಾಕಿದರಂತೆ ಆಕಳಿಗೆ ಬರೆ ಹಾಕಿದರಂತೆ ಯಾವ್ದಾಗತ್ತೆ ನೋಡಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳದರಂತೆ ಈ ಗಾದೆಯ ಮಾತು ಒಂದು ಅಣ್ವಯಿಸುತ್ತೆ ಏನಾಗುತ್ತೆ ಎಮ್ಮೆಗೆ ಅಂತ ಆಗುತ್ತೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ ಅಂದ್ರೆ ಯಾರೋ ತಪ್ಪು ಮಾಡಿರ್ತಾರೆ ಇನ್ಯಾರು ಇನ್ಯಾರ ಮೇಲೂ ಬಂದಾಗ ಆವಾಗ ಒಂದು ಬಳಸುವ ಗಾದೆಯ ಮಾತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಬರೆಯದರಂತೆ ಅಂತ ಅಂತಾರೆ ಇನ್ನ ಹನ್ನೆರಡನೆಯ ಒಂದು ಪ್ರಶ್ನೆ ಹೆಣ್ಣಿಗೆ ಡ್ಯಾಶ್ ಡ್ಯಾಶ್ ಡ್ಯಾಶ್ವಿರಬಾರದು ಸಾರಿ ಹೆಣ್ಣಿಗೆ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಗಂಡಿಗೆ ಚಟವಿರಬಾರದು ಅಂತ ಕೊಟ್ಟಿದ್ದಾರೆ ನೋಡಿ ಹೆಣ್ಣಿಗೆ ಏನಿರಬಾರದು ನೋಟವಿರಬಾರದು ಹಠವಿರಬಾರದು ಸೊಕ್ಕು ಇರಬಾರದು ಮಾಟವಿರಬಾರದು ಸರಿಯಾಗಿ ಉತ್ತರಿಸಿದ್ದಾರೆ ಅನ್ಕೋತೀನಿ ಉತ್ತರ ನೋಡೋಣ ಹೆಣ್ಣಿಗೆ ಹಠವಿರಬಾರದು ಗಂಡಿಗೆ ಚಟವಿರಬಾರದು ಅಂತಾರೆ ಅಂದರೆ ಗ ಹೆಣ್ಣು ಹಠ ಮಾಡಬಾರ್ದು ಗಂಡು ಚಟ ಮಾಡಬಾರ್ದು ಇನ್ನ ಮುಂದಿನ ಪ್ರಶ್ನೆ ಹದಿಮೂರನೇ ಒಂದು ಪ್ರಶ್ನೆ ಆರಕ್ಕೇರಲಿಲ್ಲ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡಿ ಆರಕ್ಕೇರಲಿಲ್ಲ ನಾಲ್ಕಕ್ಕೆ ಕಿಳಿಯಲಿಲ್ಲ ಮೂರಕ್ಕೆ ಕಿಳಿಯಲ್ಲಿಲ್ಲ ಐದಕ್ಕೆ ಕಿಳಿಯಲ್ಲಿಲ್ಲ ಆರಕ್ಕೆ ಕಿಳಿಯಲಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಯಾವುದಾಗುತ್ತೆ ಸರಿಯಾದ ಉತ್ತರ ನೋಡೋಣ ಹದಿಮೂರನೇ ಪ್ರಶ್ನೆ ಇರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಅಂತಾರೆ ಸೊ ಯಾವಾಗರ ಒಂದು ಕೆಲಸನ ನಾವು ಸರಿಯಾಗಿ ಅಂದ್ರೆ ಪೂರ್ತಿಯಾಗಿ ಮಾಡದೇ ಇದ್ದಾಗ ಇರಲಿಲ್ಲ ಮೂರಕ್ಕೆ ಮೂರಕ್ಕಿಳಿಯಲಿಲ್ಲ ಅಂತ ಅಂತಾರೆ ಇನ್ನ ಮುಂದಿನ ಪ್ರಶ್ನೆ ನೋಡೋಣ ಹದಿನಾಲ್ಕನೆಯ ಪ್ರಶ್ನೆ ಬಾಳೆಂಬ ಬಂಧನದಲ್ಲಿ ಈಜಬೇಕು ಡ್ಯಾಶ್ ಡ್ಯಾಶ್ ಎಂಬ ಜೀವನದಲ್ಲಿ ತೇಲಬೇಕು ಬಾಳೆಂಬ ಬಂಧನದಲ್ಲಿ ಈಜಬೇಕು ನೋಡಿ ಡ್ಯಾಶ್ ಡ್ಯಾಶನ್ದಲ್ಲಿ ಏನ್ ಬರುತ್ತೆ ಜೀವನ ಎಂಬ ಸಾಗರದಲ್ಲಿ ತೇಲಬೇಕು ಸಂಸಾರ ಎಂಬ ಸಾಗರದಲ್ಲಿ ತೇಲಬೇಕು ಮನುಷ್ಯತ್ವ ಎಂಬ ಸಾಗರದಲ್ಲಿ ತೇಲಬೇಕು ಮದುವೆ ಎಂಬ ಸಾಗರದಲ್ಲಿ ತೇಲಬೇಕು ಯಾವ್ದಾಗುತ್ತೆ ನೋಡಿ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಬಾಳೆಂಬ ಬಂಧನದಲ್ಲಿ ಈಜಬೇಕು ಸಂಸಾರ ಎಂಬ ಸಾಗರದಲ್ಲಿ ಅನ್ನುವಂಥದ್ದು ಅನ್ನುವ ನೋಡಿಗಟ್ಟು ಕಂಪ್ಲೀಟ್ ಆಗುತ್ತೆ ಸೊ ನೋಡಿ ಇನ್ನು ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಹಿತ್ತಲ ಗಿಡ ಏನಲ್ಲ ಅಂದ್ರೆ ಹಿತ್ತಲ ಗಿಡ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಡಿ ಗಾದೆ ಮಾತನ್ನ ಹಿತ್ತಲ ಗಿಡ ರುಚಿಯಲ್ಲ ಸಿಹಿ ಅಲ್ಲ ಕಹಿ ಅಲ್ಲ ಮದ್ದಲ್ಲ ಸೊ ಇದೇ ರೀತಿ ನಿಮಗೆ ಒಂದು ಎಫ್ ಡಿ ಹಾಗೂ ಎಸ್ ಡಿ ಎಂ ಎಕ್ಸಾಮ್ಗಳಲ್ಲಿ ಕೇಳಲಾಗ್ತಾ ಇದೆ ಇತ್ತೀಚೆಗೆ ಇದೇ ತರ ಒಂದು ಪ್ರಶ್ನೆಗಳು ಬರ್ತವೆ ಸೊ ಹಾಗಾಗಿ ಎಲ್ಲ ಒಂದು ಪ್ರಮುಖವಾಗಿರುವಂತ ಗಾದೆ ಮಾತುಗಳನ್ನು ಏನು ಮಾಡಿ ನೋಡಿಕೊಳ್ಳಿ ಈ ಹದಿನೈದನೇ ಪ್ರಶ್ನೆ ಉತ್ತರವನ್ನು ನೋಡೋಣ ಹಿತ್ತಲ ಗಿಡ ಏನಲ್ಲ ಮದ್ದಲ್ಲ ಅಂತ ಅಂತಾರೆ ಹಿತ್ತಲ ಗಿಡ ಮದ್ದಲ್ಲ ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವುದಂದ್ರೆ ಹದಿನಾರನೆಯ ಪ್ರಶ್ನೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಒಂದು ಡ್ಯಾಶ್ ಡ್ಯಾಶ್ ಕೊಡೆ ಹಿಡಿದನಂತೆ ಅಂತ ಇದೆ ನೋಡಿ ಹಗಲತ್ತಲ್ಲೇ ಕೂಡ ಹಿಡಿದನಂತೆ ರಾತ್ರಿಯಲ್ಲಿ ಕೂಡ ಹಿಡಿದನಂತೆ ಮುಂಜಾನೆ ಕೂಡ ಹಿಡಿದನಂತೆ ಮಧ್ಯಾಹ್ನ ಕೊಡೆ ಕೊಡೆ ಹಿಡಿದನಂತೆ ಏನಾಗುತ್ತೆ ಅಂದರೆ ಅಲ್ಪನೆಗೆ ಐಶ್ವರ್ಯ ಬಂದರೆ ಏನು ಮಾಡಿದನಂತೆ ಅರ್ಧ ರಾತ್ರಿ ಒಳಗಡೆನೆ ಕೊಡೆ ಹಿಡಿದನಂತೆ ಅಂತಾರೆ ಅಲ್ಪನೆಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಇಲ್ಲಿ ಕೊಡೆ ಹಿಡಿದನಂತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಕಪ್ಪೇನ ಡ್ಯಾಶ್ ಡ್ಯಾಶ್ ಹಾಕಿದ ಹಾಗೆ ಅಂತ ಕೊಟ್ಟಿದ್ದಾರೆ ಮಡಿಕೆಗೆ ಹಾಕಿದ ಹಾಗೆ ತಕ್ಕಡಿಲಿ ಹಾಕಿದ ಹಾಗೆ ಬಾವಿಗೆ ಹಾಕಿದ ಹಾಗೆ ಗುಂಡಿಗೆ ಹಾಕಿದ ಹಾಗೆ ಸೊ ಥರ ನೋಡೋಣ ಕಪ್ಪೇನ ತಕ್ಕಡಿಯಲ್ಲಿ ಹಾಕಿದ ಹಾಗೆ ಅಂತ ಹೇಳ್ತಾರೆ ಕಪ್ಪೆ ನಾವು ಇದು ತಕ್ಕಡಿ ಒಳಗೆ ಹಾಕಿದರೆ ಏನು ಮಾಡುತ್ತೆ ಜಿಗಿ ಜಿಗಿಯುತ್ತೆ ಹಾಗಾಗಿ ಕಪ್ಪಡೆ ಸಾರಿ ಕಪ್ಪೇನ ತಕ್ಕಡಿಯಲ್ಲಿ ಹಾಕಿದ ಹಾಗೆ ಅಂತ ಹೇಳ್ತಾರೆ ಇನ್ನು ಹದಿನೆಂಟನೇ ಪ್ರಶ್ನೆ ಅಡುಗೆ ಮಾಡಿದವಳಿಗಿಂತ ಡ್ಯಾಶ್ ಡ್ಯಾಶ್ ಮೇಲು ಅಂತ ಕೇಳಿದ ಹೇಳಿದರೆ ಅಡುಗೆ ಮಾಡಿದವಳಿಗಿಂತ ತಾಯಿಯ ಮೇಲೂ ಬಡಿಸಿದವಳೇ ಮೇಲೂ ಹೆಂಡತಿಯ ಮೇಲೂ ಉಣ್ಣಿಸಿದವಳೆ ಮೇಲು ಉಣ್ಣಿಸಿದವಳೆ ಮೇಲು ಆಗ್ಬೇಕದು ಉಣ್ಣಿಸಿದವಳೆ ಮೇಲು ಸೊ ಸರಿಯಾದ ಉತ್ತರ ನೋಡೋಣ ಅಡುಗೆ ಮಾಡಿದವಳಿಗಿಂತ ಬಡಿಸಿದ ಮೇಲು ಅಂತ ಅಂತಾರೆ ಅಡುಗೆ ಮಾಡಿದವಳಿಗಿಂತ ಬಡಿಸಿದ ಮೇಲು ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ತಾಯಿಯಂತೆ ಮಗಳು ಸೀರೆಯಂತೆ ನೂಲು ನೂಲಿನಂತೆ ಸೀರೆ ರೇಷ್ಮೆಯಂತೆ ನೂಲು ನೂಲಿನಂತೆ ರೇಷ್ಮೆ ಸೊ ನೋಡಿ ಏನಾಗುತ್ತೆ ಸರಿಯಾಗಿ ಸರಿಯಾದ ಉತ್ತರ ನೋಡೋಣ ಏನಾಗುತ್ತೆ ಅಂದ್ರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಸೊ ತಾಯಿ ಹೇಗೆ ಇರ್ತಾಳೆ ಮಗಳು ಹಾಗೆ ಇರ್ತಾಳೆ ನೂಲು ಹೇಗಿರುತ್ತೆ ಸೀರೆ ಹಾಗೆ ಇರುತ್ತೆ ಅಂತ ಒಂದು ಬಳಸುವಾಗ ಈ ಒಂದು ಪದನ ಹೇಳ್ತಾರೆ ಯಾವುದು ಗಾದೆ ಪದ ಗಾದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಇನ್ನು ಇಪ್ಪತ್ತನೆಯ ಪ್ರಶ್ನೆ ಮಾಡಿದವರ ಪಾಪ ಡ್ಯಾಶ್ ಡ್ಯಾಶ್ ಬಾಯಲ್ಲಿ ಅಂತ ಇದೆ ನೋಡಿ ನೋಡಿದವರ ಬಾಯಲ್ಲಿ ಹೇಳಿದವರ ಬಾಯಿಯಲ್ಲಿ ಆಡಿದವರ ಬಾಯಲ್ಲಿ ಕೇಳಿದವರ ಬಾಯಲ್ಲಿ ಸೊ ಸರಿಯಾದ ಉತ್ತರ ನೋಡೋಣ ಏನಾಗುತ್ತೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಾರೆ ಯಾರಾದರೂ ಏನಾದರೂ ಮಾಡಿದರೆ ಅದನ್ನು ನಾವು ಮಾತಾಡುವಾಗ ಬೇರೆದವರು ಮಾತಾಡಿದರೆ ಅದನ್ನು ಆವಾಗ ಬಳಸುವಂಥ ಒಂದು ಗಾದೆ ಮತ್ತು ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಹೇಳ್ತಾರೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬರಗಾಲದಲ್ಲಿ ಡ್ಯಾಶ್ ಡ್ಯಾಶ್ ಮಾಸ ಅಂತ ಕೊಟ್ಟಿದ್ದಾರೆ ಅಂದರೆ ಬರಗಾಲದಲ್ಲಿ ಕಡಿಮೆ ಮಾಸ ಅಧಿಕ ಮಾಸ ಹೆಚ್ಚಿನ ಮಾಸ ನೂರೆಂಟು ಮಾಸ ಸೊ ಸರಿಯಾಗಿ ಉತ್ತರಿಸಿದ್ದಾರೆ ಅನ್ಕೊತಿನಿ ಉತ್ತರ ನೋಡೋಣ ಬರಗಾಲದಲ್ಲಿ ಅಧಿಕ ಮಾಸ ಅಂದರೆ ಕಷ್ಟಗಳ ಕಾಲದಲ್ಲಿ ಕಷ್ಟಗಳ ದಿನ ಜಾಸ್ತಿ ಅಂದ್ರೆ ನಮಗೆ ಕಷ್ಟ ಜಾಸ್ತಿಯಾಗಿ ಕಾಣುತ್ತೆ ಅವಾಗ ಬಳಸುವಂಥ ಒಂದು ಗಾದೆ ಮಾತಿದು ಬರಗಾಲದಲ್ಲಿ ಅಧಿಕ ಮಾಸ ಅಂತೇಳಿ ಅಂತಾರೆ ಬರಗಾಲದಲ್ಲೂ ಕೂಡ ಕೆಲವೊಮ್ಮೆ ಅಧಿಕ ಮಾಸ ಬಂದಾಗ ಹೀಗೆ ಅಂತಾರೆ ಬಲ ಬರಗಾಲದಲ್ಲಿ ಅಧಿಕ ಮಾಸ ಇನ್ನು ಇಪ್ಪತ್ತೆರಡನೆಯ ಒಂದು ಪ್ರಶ್ನೆ ಬೆಟ್ಟಾಗೆದು ಡ್ಯಾಶ್ ಡ್ಯಾಶ್ ಹಿಡಿದ ಹಾಗೆ ಅಂದರೆ ಬೆಟ್ಟಾಗೆದು ಇಲಿ ಹಿಡಿದ ಹಾಗೆ ಹೆಗ್ಗನ ಹಿಡಿದ ಹಾಗೆ ಹುಲಿ ಹಿಡಿದ ಹಾಗೆ ಬೆಕ್ಕು ಹಿಡಿದ ಹಾಗೆ ಸರಿಯಾದ ಉತ್ತರ ನೋಡೋಣ ಬೆಟ್ಟ ಆಗ್ಯದು ಇಲಿ ಹಿಡಿದ ಹಾಗೆ ಬೆಟ್ಟ ಹಿಡಿದು ಇಲಿ ಹಿಡಿದ ಹಾಗೆ ಅಂದರೆ ನಾವು ಒಂದು ಯಾವುದಾದ್ರೂ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಒಂದು ಸಣ್ಣದು ನಮಗೆ ಆ ಒಂದು ಪ್ರತಿಫಲ ಸಿಕ್ಕಾಗ ಹೇಳುವಂಥ ಒಂದು ಮಾತು ಬೆಟ್ಟ ಆಗ್ಯದು ಇಲಿ ಹಿಡಿದ ಹಾಗೆ ಅಂತ ಹೇಳ್ತಾರೆ ದೊಡ್ಡದಕ್ಕೆ ಕೈ ಹಾಕಿದಾಗ ಸ್ವಲ್ಪ ಒಂದು ಸಣ್ಣ ಒಂದು ಪ್ರತಿಫಲ ಸಿಕ್ಕಾಗ ಹೇಳುವಂಥ ಮಾತು ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಹೊಸ ವೈದ್ಯನಿಗಿಂತ ಡ್ಯಾಶ್ ಡ್ಯಾಶ್ ಮೇಲು ಅಂತ ಕೊಟ್ಟಿದ್ದಾರೆ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಮೊದಲಿನ ವೈದ್ಯನೇ ಮೇಲು ಹಳೆ ವೈದ್ಯನೇ ಮೇಲು ಹೊಸ ರೋಗಿನೇ ಮೇಲು ಏನಾಗುತ್ತೆ ನೋಡಿ ಸರಿಯಾಗಿ ಉತ್ತರಿಸಿದ್ದ ನನ್ಕೋತೀನಿ ಉತ್ತರ ನೋಡೋಣ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಅಂತ ಅಂತಾರೆ ಹೊಸ ವೈದ್ಯನಿಗಿಂತ ಹಳೆ ರೋಗಿನೇ ಮೇಲು ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಕುರಿ ಕೊಬ್ಬಿದಷ್ಟು ಡ್ಯಾಶ್ ಡ್ಯಾಶ್ ಲಾಭ ಅಂತ ಕೊಟ್ಟಿದ್ದಾರೆ ನೋಡಿ ಯಾರಿಗೆ ಲಾಭ ಕುರಿ ಕೊಬ್ಬಿದಷ್ಟು ಕುರುಬಣಿಗೆ ಲಾಭ ಕಟುಕಣಿಗೆ ಲಾಭ ದಲ್ಲಾಳಿಗೆ ಲಾಭ ಮಾರಾಟಗಾರನಿಗೆ ಲಾಭ ಸೊ ಸರಿಯಾದ ಉತ್ತರ ನೋಡೋಣ ಕುರಿ ಕೊಬ್ಬಿದಷ್ಟು ಯಾರಿಗೆ ಲಾಭ ಅಂತಾರೆ ಅಂದ್ರೆ ಒಂದು ಅಂತ ಅಂತಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದಂತ ಉತ್ತರ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅಂತ ಕರೀತಾರೆ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಇಪ್ಪತ್ತೈದನೇ ಪ್ರಶ್ನೆಯನ್ನ ನೋಡೋಣ ಏನು ಅಂದ್ರೆ ಹಸಿ ಗೋಡೆಯ ಮೇಲೆ ಡ್ಯಾಶ್ ಡ್ಯಾಶ್ ಎಸೆದಂತೆ ಅಂದರೆ ಕಲ್ಲು ಎಸೆದಂತೆ ಚೆಂಡು ಎಸೆದಂತೆ ಹರಳು ಎಸೆದಂತೆ ಮುಳ್ಳು ಎಸೆದಂತೆ ನೋಡಿ ಹಸಿಗೋಡೆಯ ಮೇಲೆ ಏನು ಎಸೆದಂತೆ ಸರಿಯಾದ ಉತ್ತರ ನೋಡೋಣ ಇಪ್ಪತ್ತೈದನೇ ಪ್ರಶ್ನೆ ಸರಿಯಾದಂಥ ಉತ್ತರ ಹಸಿ ಗೋಡೆಯ ಮೇಲೆ ಹರಳು ಎಸೆದಂತೆ ಅಂದರೆ ಒಂದು ಹಸಿಗೋಡೆಯ ಮೇಲೆ ಹರಳು ಎಸೆದಂತೆ ಅಂದರೆ ಹಸಿ ಗೋಡೆ ಮೇಲೆ ಒಂದು ಸಣ್ಣ ಹರಳು ಒಂದು ಎಸೆದರೆ ಏನಾಗುತ್ತೆ ಅಂದರೆ ಅದು ಗೋಡೆಗೆ ಕೆಡುತ್ತೆ ಹಾಗಾಗಿ ಹಸಿ ಗೋಡೆ ಮೇಲೆ ಹರಳು ಎಸೆದಂತೆ ಅಂತ ಕರೀತಾರೆ ಅಂದರೆ ಯಾರ ಯಾರ ಮೇಲಾದರೂ ಅಂದರೆ ಒಂದು ಅವರ ಒಂದು ಕೆಲಸವನ್ನು ಸಣ್ಣ ಮಾತಿನಿಂದ ಅಥವಾ ಏನಾದರೂ ಒಂದು ಹಾಳು ಮಾಡಿದಾಗ ಸಣ್ಣ ಮಾತಿನಿಂದ ಆವಾಗ ಹೇಳುವಂಥ ಒಂದು ಮಾತು ಮಾತಿದು ಹಸಿ ಗೋಡೆಯ ಮೇಲೆ ಹರಳು ಎಸೆದಂತೆ ಅಂತ ಕರೀತಾರೆ ಸೊ ಸ್ನೇಹಿತರೆ ಈ ಗಾದೆ ಮಾತುಗಳ ಮೇಲೆ ಟೆಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿಯಾಗಿ ಯಾರೆಲ್ಲ ಈ ಒಂದು ಟೆಸ್ಟ್ನಲ್ಲಿ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತಿನ ಒಂದು ವಚನವನ್ನು ನೋಡೋಣ ಯಾವುದು ಅಂದರೆ ಈ ವಚನ ಯಾರ್ದು ಅಂತ ನಮಗೆ ಕಮೆಂಟ್ ಮೂಲಕ ಇದನ್ನು ತಿಳಿಸಿ ಅಂತ ಹೇಳ್ತಾ ಇದು ಒಂದು ನೋಡೋಣ ವಚನವನ್ನು ನೋಡೋಣ ಕಾಗೆಯೊಂದುಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕೊಲವೆಲ್ಲವನ್ನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಹೇಳಿ ಯಾರು ಹೇಳ್ತಾರೆ ಅನ್ನುವಂಥದ್ದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿನ್ನೆ ದಿನ ಯಾರೆಲ್ಲ ಒಂದು ಒಳ್ಳೆಯ ಮಾರ್ಸ್ನ ತೆಗೆದಿರ ವಚನಕ್ಕೆ ಉತ್ತರವನ್ನು ಕೊಟ್ಟಿದ್ದರೆ ಅವರಿಗೆ ಅಭಿನಂದನೆಗಳು ಇವತ್ತಿನ ಒಂದು ಮಾ ಪ್ರಶ್ನೆ ಇವತ್ತಿನ ಒಂದು ಟೆಸ್ಟ್ನ ಮಾರ್ಕ್ಸನ್ನು ತಿಳಿಸಿ ಹಾಗೆ ಈ ಒಂದು ವಚನದ ವಚನಕಾರನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಟೆಸ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು